ಅದು ಪಾತ್ರ ಅನ್ನಿಸಲಿಲ್ಲ ನನಗೆ. ನಾನು ಮಾಡ್ತಕ್ಕಂಥದ್ದು ಅದು ನೀವು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ನಿಸ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಒಬ್ಬ ಸಾಮಾನ್ಯ ಮುಸ್ಲಿಂ ವ್ಯಕ್ತಿ ಅಂತ. ಆ ಥರ ನಡೆದಿರ್ತಕ್ಕಂಥ, ಯಾಕಂದರೆ ದಿನಾಲು ಅವ್ರ ಜೊತೆ ವ್ಯವಹಾರ ಮಾಡತಕ್ಕಂಥ ವ್ಯಕ್ತಿ ನಾನು, ನನಗೆ ಅದು ಪಾತ್ರನೇ ಅನ್ನಿಸಲಿಲ್ಲ. ಆ್ಯಸ್ ಯೂಶ್ವಲ್ ಅಭಿನಯ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಪಾತ್ರ ಒಂದಿಷ್ಟು ಗೆಲುವು ತಂದುಕೊಡ್ತು ರೀ, ಹೆಸರು ತಂದುಕೊಡ್ತು, ನಂತರ ಭಾಳಷ್ಟು ಸಿನಿಮಾಗಳಿಗೆ ಆಯ್ಕೆ ಆದೆ ರೀ. ಅದೇ ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಶಿವಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ ನೋಡ್ರಿ, ಶಿವಣ್ಣ ಮೊದಲನೇದಾಗಿ ಮೊದಲನೇ ಆಗಿ ಭಾಳ ಒಳ್ಳೆಯ ವ್ಯಕ್ತಿ. ಯಾಕಂದರೆ ಬೆಳೆ ಸಿರಿ ಮೊಳಕೆಯಲ್ಲಿ ನೋಡಿದ ಮನೆ ತಂದಿಂದನೇ ಅವರು ಬಹಳ ದೊಡ್ಡ ಹೃದಯ ಇಟ್ಕೊಂಡು ಬಂದಿರತಕ್ಕಂಥ ಮಹಾನ್ ಕಲಾವಿದರವರು. ಬೇರೆ ಕಲಾವಿದರ ಜೊತೆಗೆ ಅಷ್ಟೇ ಪ್ರೀತಿಯಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿದೆ ರೀ. ಹೀಗಾಗಿ ಅವ್ರ ಜೊತೆ ಅವರ ಸಿನಿಮಾ ಕಲಾವಿದರು ಅಂಥೇಳಿ ಅವರೂ ತೋರಿಸ್ಲಿಲ್ಲ, ನಾನು ಒಬ್ಬ ಹಾಡುಗಾರ ಅಂತ ನಾನೂ ತೋರಿಸ್ಲಿಲ್ಲ. ಆ್ಯಸ್ ಯೂಶ್ವಲ್ ಫ್ರೆಂಡ್ಸ್ ಹೆಂಗಿರ್ತೀವೋ ಅದೇ ಥರ ನಡ್ಕೊಂಡ್ರು, ಅದೇ ಥರ ಸಿನಿಮಾ ಮುಗಿದೋಯ್ತು. ಹೀಗಾಗಿ ಆ ಸಿನಿಮಾ ಮಾಡಿದ್ದೇವು ಅತ್ತಂತಕ್ಕಂಥ ಕಲ್ಪನೆ ಬರಲಿಲ್ಲ ನಮಗೆ. ಸರಿ, ಸುಮ್ಮನೆ ಒಂದು ನಿಮಿಷ ವಾಪಸ್ ಹೋದರೆ ಅಲ್ಲೇ ಇರೋದು ಒಂದು ಸಿನಿಮಾ ಬಗ್ಗೆ ಹೇಳಿದ್ರು. ಹೌದು, ಆ ಸಿನಿಮಾ ನೀವೇನು ಮಾಡಿದ್ರಿ? ರೈಟಿಂಗ್, ಸ್ಕ್ರಿಪ್ಟ, ಡೈರೆಕ್ಷನ್, ಪ್ರೊಡಕ್ಷನ್? ಈ ಸಿನಿಮಾನೇ ನಂದು ರೀ, ನಾನೇ ಡೈರೆಕ್ಷನ್ನು, ನಂದೇ ಓನ್ ಕತೆ, ನಾನೇ ದುಡ್ಡು ಹಾಕಿದೆ, ಮತ್ತು ಎಲ್ಲ ಹೊಸ ಇದು. ಅದರಲ್ಲಿ ಒಂದಿಷ್ಟು ನಾನು ಕೊಡುಗೆಯನ್ನು ಕೊಟ್ಟಿದ್ದೇನೆ ರೀ. ಮೊದಲನೇದಾಗಿ ಅದರಲ್ಲಿ ಮುಖ ತೋರಿಸಿರ್ತಕ್ಕಂಥವರು ನಮ್ಮ ಮಹೇಂದ್ರ ಡೈರೆಕ್ಟರು ಮುಖ ತೋರಿಸಿದರು. ಹಾಗೆ ನಮ್ಮ ಮಾಲಾಶ್ರೀ ಅವ್ರ ಜೊತೆ ಯಾರು ಹುಡುಗ ತೀರೋದಲ್ಲ ಯಾರವ, ಸುನೀಲ್ ಫಸ್ಟು ನನ್ನ ಆ ಸಿನಿಮಾದಲ್ಲಿ ಫಸ್ಟು ಒಂದು ಬ್ಯಾಲೆಗೆ ಡ್ಯಾನ್ಸ್ ಮಾಡಿರ್ತ ಕೃಷ್ಣ ಆಗಿರ್ತಕ್ಕಂಥ ಮನುಷ್ಯ. ಅಲ್ಲ, 91 ಇಸ್ವಿಗೆ ಅವರು ಅದರಲ್ಲಿ ಅಭಿನಯ ಮಾಡಿದರು ಬ್ಯಾಲೆದಲ್ಲಿ. ಆನಂತರ ಮುಂದೆ ಒಂದಿಷ್ಟು ಸಿನಿಮಾಗಳು ಭಾಳ ಬೆಳಕಿಗೆ ಬಂದವು. ಅದಕ್ಕಿಂತ ಮುಂಚೆ ಫಸ್ಟ್ ಕೊಟ್ಟವನು ನಾನು. ಅದಕ್ಕಿಂತ ಮುಂಚೆ ಬಿಸಿ ರಕ್ತದಲ್ಲಿ ಶಿವಕುಮಾರ್ ಒಂದು ಪಾತ್ರ ಕೊಟ್ಟಿದ್ರು. ಅದು ಬಿಸಿ ರಕ್ತ ಬರಲೇ ಇಲ್ಲ, ಗೊತ್ತೇ ಇಲ್ಲ ನನಗೆ ರೀ. ಅದು ನಂದೇ ಸಿನಿಮಾ ಏನೋ ಅವ್ರ ಮುಖ ತೋರಿಸಿದ್ದು, ಸುನೀಲ್ ಮುಖ ತೋರಿಸಿದ್ದು. ಹೌದು, ಎಲ್ಲವೂ ನಾನೇ. ಒನ್ ಮ್ಯಾನ್ ಶೋ, ಮತ್ತೆ ನೋಡಿದ್ದು ನಾನೇ, ಪ್ರೇಕ್ಷಕನು ನಾನೇ. ನನಗೆ ಅನಿಸಿದ ಮಟ್ಟಿಗೆ ಭಾಳ ತಿನ್ನೋದೇ ಭಾಳ ಆಯಿತು ರೀ, ಅದಕ್ಕೆ ಖರ್ಚು ಭಾಳ ಕಮ್ಮಿ, ತಿನ್ನೋದೇ ಭಾಳ ಆಯಿತು ರೀ. ಅವಾಬಾಬಂದ್ರೊಂದು 6-7 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕು ಅದಕ್ಕೆ ಅಷ್ಟೇ. ನನಗನಿಸಿದ ಮಟ್ಟಿಗೆ ಒಂದು 17-18 ತನಕ ತೊಗೊಂಡು ಹೋದ್ರಿ ಅದು.